ಸ್ನೇಹಿತರೆ, ಹಿಂದೂ ಪುರಾಣಗಳ ಪ್ರಕಾರ ಈ ಲೋಕದಲ್ಲಿ 7 ಜನ ಅಮರ ಜೀವಿಗಳು ಇದ್ದಾರೆ ಎನ್ನಲಾಗುತ್ತದೆ. ಇವತ್ತು ನಾವು ಹೇಳುವ ಆ 7 ಜನ ಚಿರಂಜೀವಿಗಳು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದಲ್ಲಿ ಮರಣವನ್ನು ಸಹ ಜಯಿಸಿ ಬದುಕಿದ್ದಾರೆ. ಇವರು ಶಾಪದಿಂದಲೋ ವರದಿಂದಲೋ ಚಿರಂಜೀವಿಗಳಾಗಿದ್ದಾರೆ. ಅಂತಹ ಚಿರಂಜೀವಿಗಳ ಬಗ್ಗೆ ತಿಳಿಯೋಣ. ಜೀವನ ಚಕ್ರವನ್ನು ಜಯಿಸಿ ಇನ್ನೂ ಯಾಕೆ ಬದುಕಿದ್ದಾರೆ, ಯಾರಿಗೆ ಕಾಯುತ್ತಿದ್ದಾರೆ, ಯಾವ ರೂಪದಲ್ಲಿ ಇದ್ದಾರೆ, ಯಾಕೆ ನಮ್ಮ ಮುಂದೆ ಬರುವುದಿಲ್ಲ, ನಮ್ಮ ಮುಂದೆ ಬಂದರೆ ಏನಾಗುತ್ತೆ ಎಂಬ ಅನೇಕ ವಿಷಯಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. 7 ಜನ ಚಿರಂಜೀವಿಗಳಲ್ಲಿ ನಾವು ಮೊದಲು ಹನುಮಂತನ ಬಗ್ಗೆ ನೋಡೋಣ. ವಾಲ್ಮೀಕಿ ರಾಮಾಯಣದಲ್ಲಿ ಹೀರೋ ರಾಮನೇ ಆಗಿರಬಹುದು, ಆದರೆ ಎಲ್ಲರಿಗೂ ಇಷ್ಟವಾಗುವ ಕ್ಯಾರೆಕ್ಟರ್ ಹನುಮಂತ. ಶಿವನ 11ನೇ ಅವತಾರ ಹನುಮಂತ ಎಂದು ಹೇಳುತ್ತಾರೆ. ನಮ್ಮ ಹಿಂದೂ ಪುರಾಣದಲ್ಲಿ 7 ಜನ ಚಿರಂಜೀವಿಗಳಲ್ಲಿ ಯಾಕೆ ಹನುಮಂತ ಇದ್ದಾನೆ, ಶ್ರೀರಾಮನ ಅವತಾರ ಮುಗಿದ ಮೇಲೂ ಯಾಕೆ ಹನುಮಂತ ಇನ್ನೂ ಜೀವಂತವಾಗಿ ಚಿರಂಜೀವಿಯಾಗಿ ಇದ್ದಾರೆ, ಯಾಕೆ ಬ್ರಹ್ಮಾಂಡ ಅಂತ್ಯಕ್ಕೆ ಕಾಯುತ್ತಿದ್ದಾರೆ ಎಂದು ನೋಡೋಣ. ರಾಮಾಯಣದಲ್ಲಿ ಸೀತೆಯನ್ನು ರಾವಣನು ಅಪಹರಿಸಿದಾಗ ಸೀತಾದೇವಿ ಹನುಮಂತ ಹೋಗುವವರೆಗೂ ಶೋಕದಲ್ಲಿ ಇರುತ್ತಾರೆ. ಶ್ರೀರಾಮ ಮಹಾಪ್ರಭು ನಿಮಗಾಗಿ ಬರುತ್ತಿದ್ದಾರೆ ಎಂದು ಸುದ್ದಿ ತಿಳಿಸಿದಾಗ ಸೀತಾದೇವಿ ಆನಂದದಿಂದ ಬ್ರಹ್ಮಾಂಡ ಅಂತ್ಯದವರೆಗೂ ಚಿರಂಜೀವಿಯಾಗಿ ಇರುತ್ತೀಯ ಎಂದು ವರ ಕೊಡುತ್ತಾರೆ. ಇದು ಒಂದು ಕಾರಣವಾದರೆ ಇನ್ನೊಂದು ಇತಿಹಾಸ ಇದೆ ಸ್ನೇಹಿತರೆ. ಹನುಮಂತ ಚಿಕ್ಕವನಿದ್ದಾಗ ಸೂರ್ಯನನ್ನು ನೋಡಿ ಒಳೆಯುವ ಹಣ್ಣು ಎಂದು ತಿನ್ನಲು ಹೋಗುತ್ತಾನೆ. ಆಗ ಇಂದ್ರ ತನ್ನ ವಜ್ರಾಯುಧದಿಂದ ಒಡೆದು ಹನುಮಂತನನ್ನು ಗಾಯಗೊಳಿಸುತ್ತಾನೆ. ಆಗ ಹನುಮಂತ ಕೆಳಗೆ ಸುಸ್ತಾಗಿ ಬೀಳುತ್ತಾನೆ. ಇದನ್ನು ನೋಡಿದ ವಾಯುದೇವರು ಜಗತ್ತನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಾರೆ. ಆಗ ಬ್ರಹ್ಮನೇ ದರಗಿಳಿದು ಹನುಮಂತನಿಗೆ ಚಿರಂಜೀವಿ ವರವನ್ನು ನೀಡುತ್ತಾರೆ. ಹನುಮಂತನು ಕಲ್ಕಿಯ ಆಗಮನಕ್ಕೆ ಕಾಯುತ್ತಿದ್ದು ಕಲ್ಕಿಗೆ ಸಹಾಯ ಮಾಡಲು ಭೂಮಿಗೆ ಮತ್ತೆ ಬರುತ್ತಾನೆ ಎಂದು ಹೇಳುತ್ತಾರೆ. ಪರಶುರಾಮ, ಇವರು ಮಹಾವಿಷ್ಣುವಿನ 6ನೇ ಅವತಾರ ಎಂದು ಹೇಳುತ್ತಾರೆ. ಇವರು ರೇಣುಕ ಮತ್ತು ಜಮದಗ್ನಿ ಪುತ್ರ. ಪರಶುರಾಮ ಶಿವನ ತಪಸ್ಸು ಮಾಡಿ ಪಡೆದ ಕೊಡಲಿ ತುಂಬಾ ಪವರ್ಫುಲ್. ಆ ಕೊಡಲಿಯನ್ನೇ ಪರಶು ಎಂದು ಕರೆಯುತ್ತಾರೆ. ಇವರ ತಂದೆ ಜಮದಗ್ನಿಯನ್ನು ಒಬ್ಬ ಕ್ಷತ್ರಿಯ ಸಾಯಿಸಿದ ಎಂದು ಕೋಟ್ಯಾಂತರ ಕ್ಷತ್ರಿಯರನ್ನು ಸಾಯಿಸುತ್ತಾನೆ. ಭೀಷ್ಮ, ದ್ರೋಣಾಚಾರ್ಯ, ಕರ್ಣನಿಗೆ ಇವರೇ ಗುರು. ಇವರು ಕಲ್ಕಿಯ ಆಗಮನಕ್ಕೆ ಕಾಯುತ್ತಿದ್ದು ಕಲ್ಕಿಗೆ ಇವರೇ ವಿದ್ಯೆಗಳನ್ನು ಹೇಳಿಕೊಡ್ತಾರೆ ಎಂದು ಹೇಳುತ್ತಾರೆ. ಇವರು ಇನ್ನೂ ಜೀವಂತವಾಗಿ ಮಹೇಂದ್ರ ಎಂಬ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾರೆ ಎಂದು ಪುರಾಣಗಳು ಹೇಳುತ್ತವೆ. ಅಶ್ವತ್ಥಾಮ ಸಪ್ತ ಚಿರಂಜೀವಿಗಳಲ್ಲಿ ವಿಭಿನ್ನವಾದವರು. ದ್ರೋಣಾಚಾರ್ಯರ ಮಗನಾಗಿದ್ದು ಮಹಾಭಾರತದಲ್ಲಿ ತುಂಬಾ ಪರಾಕ್ರಮಿಯಾಗಿದ್ದ. ಅಶ್ವತ್ಥಾಮ ಬಿಟ್ಟ ಬ್ರಹ್ಮಾಸ್ತ್ರದಿಂದ ಪ್ರಪಂಚವನ್ನೇ ನೋಡದ ಚಿಕ್ಕ ಮಗು ಉತ್ತರೆಯ ಹೊಟ್ಟೆಯಲ್ಲಿ ಮರಣ ಹೊಂದುತ್ತದೆ. ಇದರಿಂದ ಕೋಪಗೊಂಡ ಕೃಷ್ಣ, ಅಶ್ವತ್ಥಾಮ ನೀನು ಕಲ್ಕಿ ಹುಟ್ಟವರೆಗೂ ಇದೇ ರೀತಿ ಗಾಯಗಳಿಂದ ಇದ್ದು ಕಲ್ಕಿಯ ಆಗಮನಕ್ಕೆ ನೀನು ಸಹಾಯ ಮಾಡಬೇಕು ಎಂದು ಹೇಳಿ ಚಿರಂಜೀವಿಯ ಶಾಪ ಕೊಡುತ್ತಾನೆ. ಆದ್ದರಿಂದ ಇದುವರೆಗೂ ಚಿರಂಜೀವಿ ಎಂಬುದು ವರವಲ್ಲ, ಶಾಪವಾಗಿದೆ. ಇದರಿಂದ ಅಶ್ವತ್ಥಾಮ ಸಹ ಕಲ್ಕಿಯ ಆಗಮನಕ್ಕೆ ಕಾಯುತ್ತಿದ್ದಾರೆ. ವಿಭೀಷಣ, ಲಂಕಾಧಿಪತಿ ರಾವಣನ ತಮ್ಮ. ರಾವಣನು ಸೀತೆಯನ್ನು ಅಪಹರಿಸಿದಾಗ ಪರಸ್ತ್ರೀಯರನ್ನು ಈ ರೀತಿ ಮಾಡುವುದು ತಪ್ಪು ಎಂದು ರಾವಣನಿಗೆ ವಿಭೀಷಣ ಹೇಳುತ್ತಾನೆ. ಆದ್ದರಿಂದ ರಾವಣ ವಿಭೀಷಣನನ್ನು ಅವಮಾನ ಮಾಡುತ್ತಾನೆ. ಶ್ರೀರಾಮನಿಗೆ ಯುದ್ಧದ ಸಮಯದಲ್ಲಿ ಸಹಾಯ ಮಾಡಿ ರಾವಣನನ್ನು ಸಂಹಾರ ಮಾಡುತ್ತಾರೆ. ಇದರಿಂದ ಶ್ರೀರಾಮ ವಿಭೀಷಣನಿಗೆ ಲಂಕೆಯನ್ನು ಕೊಟ್ಟು ರಾಜನನ್ನಾಗಿ ಮಾಡುತ್ತಾರೆ. ನಂತರ ಶ್ರೀರಾಮನ ಅವತಾರ ಮುಗಿಯುವ ಸಮಯದಲ್ಲಿ ವಿಭೀಷಣ ರಾಮನಿಲ್ಲದ ಜೀವ ನನಗೆ ಬೇಡ ಎಂದು ಹೇಳಿದಾಗ ಸ್ವತಃ ಶ್ರೀರಾಮನೇ ನಾನು ನನ್ನ 10ನೇ ಅವತಾರ ಕಲ್ಕಿಯ ಅವತಾರಕ್ಕೆ ಸಹಾಯ ಮಾಡಬೇಕು ಎಂದು ಹೇಳಿ ವಿಭೀಷಣನಿಗೆ ಚಿರಂಜೀವಿ ವರವನ್ನು ಕೊಡುತ್ತಾರೆ. ವೇದವ್ಯಾಸ, ಈ ಹೆಸರು ಭಾರತ ಸಾಹಿತ್ಯ ಕ್ಷೇತ್ರದಲ್ಲಿ ಸದಾ ಜೀವಂತವಾಗಿ ನೆಲೆಸಿರುತ್ತದೆ. ವೇದಗಳನ್ನು ವಿಭಜನೆ ಮಾಡಿ ರಚನೆ ಮಾಡಿದ್ದಕ್ಕೆ ವೇದವ್ಯಾಸ ಎಂದು ಹೆಸರು ಬಂದಿದೆ. ವ್ಯಾಸರು ಕಪ್ಪಗಿದ್ದ ಕಾರಣ ಕೃಷ್ಣ ಎಂದು ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವಯಪಾಯನ ಎಂದು ಒಟ್ಟಾಗಿ ಕೃಷ್ಣ ದ್ವಯಪಾಯನ ಎಂದು ಕರೆಯಲಾಗುತ್ತಿತ್ತು. ಮಹಾಭಾರತವನ್ನು ಕಣ್ಣ ಮುಂದೆ ನಡೆಯುವ ಹಾಗೆ ಬರೆದಿದ್ದಾರೆ. ತುಂಬಾ ಬುದ್ಧಿವಂತ ಇವರು ಸಹ ಕಲಿಯುಗದಲ್ಲಿ ಕಲ್ಕಿಗೆ ವೇದಗಳನ್ನು ಹೇಳಿಕೊಡಲು ಚಿರಂಜೀವಿಯಾಗಿ ಬದುಕಿದ್ದಾರೆ ಎಂದು ಹೇಳುತ್ತಾರೆ. ಬಲಿಚಕ್ರವರ್ತಿ ರಾಕ್ಷಸರ ರಾಜ. ರಾಕ್ಷಸ ಆದರೂ ತುಂಬಾ ದಯೆ ಶ್ರದ್ಧೆಯಿಂದ ರಾಜ್ಯ ಪಾಲಿಸುತ್ತಿದ್ದ. ತಪ್ಪನ್ನು ತಪ್ಪು ಎಂದು ಹೇಳುತ್ತಿದ್ದ. ಒಮ್ಮೆ ವಿಷ್ಣುವಿನ ಬಳಿ ದೇವರುಗಳು ನಮ್ಮನ್ನು ರಾಕ್ಷಸನಿಂದ ಕಾಪಾಡು ಎಂದು ಹೇಳಿದಾಗ ಆಗ ಬಲಿಚಕ್ರವರ್ತಿ ಹೋಮ ಹವನಗಳನ್ನು ಮಾಡುತ್ತಾ ಇರುತ್ತಾರೆ. ವಿಷ್ಣು ಮಹಾಪ್ರಭು ಬ್ರಾಹ್ಮಣರ ರೂಪದಲ್ಲಿ ಇದ್ದಾಗ ಅವರನ್ನು 3 ಅಡಿ ಜಾಗ ಕೊಡಿ ಎಂದು ಕೇಳುತ್ತಾರೆ. ಆಗ ಒಂದು ಹೆಜ್ಜೆ ಭೂಮಿಯ ಮೇಲೆ, ಇನ್ನೊಂದು ಹೆಜ್ಜೆ ಆಕಾಶದಲ್ಲಿ ಇಡುತ್ತಾನೆ. ಮತ್ತೊಂದು ಹೆಜ್ಜೆ ಎಲ್ಲಿ ಇಡಲಿ ಎಂದಾಗ ಬಲಿಚಕ್ರವರ್ತಿ ನನ್ನ ಮೇಲೆ ಇಡಿ ಎಂದು ಹೇಳುತ್ತಾರೆ. ಆಗ ಅವರ ಕಾಲು ಇಟ್ಟ ತಕ್ಷಣ ಅವರು ಪಾತಾಳಕ್ಕೆ ಹೋಗುತ್ತಾರೆ. ಆಗ ಇವರ ನಿಷ್ಠೆ ಮೆಚ್ಚಿ ಚಿರಂಜೀವಿ ವರ ಕೊಟ್ಟು ಕಲಿಯುಗದಲ್ಲಿ ಕಲ್ಕಿಗೆ ಸಹಾಯ ಮಾಡು ಎಂದು ಹೇಳುತ್ತಾರೆ.
ಕೃಪಾಚಾರ್ಯ. ಇವರು ಮಹಾಭಾರತದಲ್ಲಿ ಕೌರವರಿಗೆ ಹಾಗೂ ಪಾಂಡವರಿಗೆ ಆದಿಗುರು. ಇವರ ತಂಗಿ ಕೃಪೆ ದ್ರೋಣಾಚಾರ್ಯರ ಮಡದಿ. ಇವರು ಕೌರವರ ಕಡೆ ಇದ್ದು ಅವರ ಪರವಾಗಿ ಯುದ್ಧ ನಿಷ್ಠೆಯಿಂದ ಮಾಡುತ್ತಾರೆ. ಇದರಿಂದ ಶ್ರೀಕೃಷ್ಣ ಮೆಚ್ಚಿ ಚಿರಂಜೀವಿ ವರ ಕೊಡುತ್ತಾರೆ. ಸಪ್ತ ಚಿರಂಜೀವಿಗಳ ಬಗ್ಗೆ ನಿಮಗೆ ಈ ವಿಡಿಯೋ ವರ್ತ್ ಅನಿಸಿದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.